ನಮಸ್ಕಾರ ವೆಲ್ಕಮ್ ಟು ಜೇನ್ವಿತಾ ಕಿಚನ್ ಸಾಮಾನ್ಯವಾಗಿ ಬೆಳಗಿನ ತಿಂಡಿ ಮಾಡಿದಾಗ ಅದೇನಾದರೂ ಮಿಕ್ಕಿದ್ರೆ ಸಂಜೆ ಟೈಮ್ ತಿನ್ನೋದಕ್ಕೆ ತುಂಬಾ ಬೇಜಾರಾಗುತ್ತೆ ಅದೇ ತಿಂಡಿನ ಸ್ವಲ್ಪ ಚೇಂಜ್ ಆಗಿ ನಾವು ಮಾಡ್ಕೊಂಡು ತಿಂದರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಸೊ ಬೆಳಿಗ್ಗೆ ನೀವೇನಾದರೂ ಇಡ್ಲಿ ಮಾಡಿದರೆ ಸಂಜೆ ಟೈಮ್ಗೆ ಟೀ ಟೈಮ್ಗೆ ಈ ರೀತಿ ಇಡ್ಲಿ ಉಪ್ಪಿಟ್ಟನ್ನು ನಾವು ದಿಢೀರಾಗಿ ಮಾಡ್ಕೊಳ್ಬೋದು ಸೊ ಹೇಗೆ ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಹೊತ್ತಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಆಲ್ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ಮೊದಲಿಗೆ ನಾನಿಲ್ಲಿ ಈ ಇಡ್ಲಿ ಉಪ್ಪಿಟ್ಟು ಮಾಡಲು ಮೊದಲಿಗೆ ಇಡ್ಲಿಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಸೊ ಬೆಳಗಿನ ತಿಂಡಿ ಇದು ಇದನ್ನು ನಾವು ಪುಡಿ ಮಾಡಿ ಇಟ್ಕೊಳ್ಬೇಕು ಮೊದಲಿಗೆ ಉದುರು ಉದುರಾಗಿ ಬರೋ ಹಾಗೆ ಚೆನ್ನಾಗಿ ಇದನ್ನು ಪುಡಿ ಮಾಡ್ಕೊಳ್ಬೇಕು ಕೈಯಲ್ಲೇ ಈ ರೀತಿ ಪುಡಿ ಮಾಡ್ಕೊಳ್ಬೇಕು ಸೊ ಅದಕ್ಕೆ ಜಾಸ್ತಿ ಪ್ರೆಸರ್ ಕೊಟ್ಟು ನಾವು ಪುಡಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಆವಾಗ ಅದು ಇಟ್ಟಿಟ್ಟಾಗ ಇಟ್ಟಿಟ್ಟಾಗುತ್ತೆ ಸೊ ಹಿಂಗೆ ಇದು ಮೇಲ್ಮೇಲೆ ಸ್ಮ್ಯಾಶ್ ಮಾಡ್ಕೊಳ್ತಾ ಹೋಗಬೇಕು ಸೊ ನೋಡ್ತಿರ್ಬೋದು ನಾನು ಪೂರ್ತಿಯಾಗಿ ಎಲ್ಲವನ್ನು ಕೂಡ ಪುಡಿ ಮಾಡ್ಕೊಂಡಿದ್ದೀನಿ ನೀಟಾಗಿ ಉದುರು ಉದುರಾಗಿ ಬಂದಿದೆ ನಂತರ ನಾನಿಲ್ಲಿ ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ತೀನಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ನಂತರ ಎರಡು ಟೀ ಸ್ಪೂನ್ ಆಗುವಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ಸೊ ಕಡಲೆಬೇಳೆ ಜಾಸ್ತಿ ಹಾಕೋದ್ರಿಂದ ಅದರದ್ದು ಕ್ರಿಸ್ಪಿಯಾಗಿ ನಮಗೆ ಬಾಯಿ ಸಿಗ್ತಾ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟನ್ನು ಕೂಡ ನಾವು ನೀಟಾಗಿ ರೋಸ್ಟ್ ಮಾಡಿಕೊಳ್ಬೇಕು ನಂತರ ಇದಕ್ಕೆ ನಾನು ಒಂದು ನಾಲ್ಕೈದು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಖಾರಕ್ಕೆ ತಕ್ಕಂತೆ ನಾವು ಇಲ್ಲಿ ಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕು ಇಲ್ಲಿ ನಾನು ದಪ್ಪ ಗಾತ್ರದ ಎರಡು ಈರುಳ್ಳಿಯನ್ನು ಕೂಡ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಎಲ್ಲ ನೀಟಾಗಿ ಬಾಡಬೇಕು ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಬೇಗನೆ ಬಾಡುತ್ತೆ ಅಂತ ಅಷ್ಟೆ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಅದು ಕಲರ್ ಚೇಂಜ್ ಆಗೋವರೆಗೂ ನಾವು ನೀಟಾಗಿ ಉಪ್ಪಿಟ್ಟಿಗೆಲ್ಲ ಯಾವ ರೀತಿ ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಮಾಡ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ನಾನು ಒಂದು ಟೊಮೊಟೋನ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕದಾಗಿ ಹೆಚ್ಚಿಟ್ಟಿದ್ದು ಸೊ ಅದನ್ನು ಕೂಡ ಹಾಕಿ ಚೆನ್ನಾಗಿ ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಸೊ ಟೊಮೊಟೊ ಎಣ್ಣೆ ಎಲ್ಲ ಮೆತ್ತಗಾಗೋವರೆಗೂ ನಾವು ಈ ರೀತಿ ಎಣ್ಣೆ ಒಳಗಡೆ ಬಾಡಿಸ್ಕೊಳ್ಬೇಕಾಗುತ್ತೆ ಸೊ ನಂತರ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನಾನು ಮುಂಚಿತವಾಗಿಯೂ ಕೂಡ ಉಪ್ಪನ್ನು ಹಾಕ್ಕೊಂಡಿದೆ ಇವಾಗ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಎಲ್ಲವನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಕೊನೆಯಲ್ಲಿ ನಾನು ನಿಂಬೆ ರಸನ ಹಾಕ್ಕೊಳ್ತೀನಿ ಒಂದು ಅರ್ಧ ಪಾಲಿನಷ್ಟು ನಿಂಬೆ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಈಗಲೇ ಹಾಕ್ಕೊಳ್ತಾಯಿ ಅದು ಕೂಡ ಸ್ವಲ್ಪ ಇದರ ಎಣ್ಣೆ ಒಳಗಡೆ ಬಾಡಿಸ್ಕೊಂಡ್ರೆ ತುಂಬನೇ ರುಚಿಯಾಗಿರುತ್ತೆ ಪುಡಿ ಮಾಡಿಕೊಂಡಂತಹ ಇಡ್ಲಿಯನ್ನು ಹಾಕ್ಕೊಳ್ತಾಯೀನಿ ಸೊ ಇಡ್ಲಿ ನಾವು ಚೆನ್ನಾಗಿ ಪುಡಿ ಮಾಡಿದಷ್ಟು ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ಮತ್ತು ಉದುರು ಉದುರಾಗಿ ಇರುತ್ತೆ ನಾವು ನಾರ್ಮಲ್ಲಾಗಿ ಉಪ್ಪಿಟ್ಟನ್ನ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಬರುತ್ತೆ ತುಂಬಾ ರುಚಿಯಾಗೂ ಕೂಡ ಇರುತ್ತೆ ಇದು ಈ ರೀತಿ ನಾವು ಸಂಜೆ ಟೀ ಟೈಮ್ಗೆ ಮಾಡ್ಕೊಂಡು ತಿನ್ಬೋದು ಬೆಳಿಗ್ಗೆ ಏನು ತಿಂಡಿ ಇಡ್ಲಿ ಮಾಡಿದರೆ ಏನಾದರೂ ಮಿಕ್ಕಿದ್ರೆ ಈ ರೀತಿಯಾಗಿ ಒಮ್ಮೆ ಮಾಡ್ಕೊತೀನಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಇಲ್ಲಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾಯೀನಿ ಮಸಾಲೆ ಎಲ್ಲ ಈ ರೀತಿ ಚೆನ್ನಾಗಿ ನಾವೊಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು ಆವಾಗ ಅದು ನೀಟಾಗಿ ಎಲ್ಲ ಕಡೆನೂ ಆಗಿ ತುಂಬಾ ರುಚಿಯಾಗಿ ಬರುತ್ತೆ ಸೊ ನೋಡ್ತಿರ್ಬೋದು ನಾವು ನಾರ್ಮಲ್ ಉಪ್ಪಿಟ್ಟು ಮಾಡ್ತೀವಲ್ಲ ರವೆಯಿಂದ ಅದೇ ರೀತಿಯಾಗಿ ಬಂದಿದೆ ನೋಡಿ ಇಲ್ಲಿ ಎಲ್ಲೂ ಕೂಡ ನಮಗೆ ಇಡ್ಲಿದ್ದೋ ಅನ್ಸದೇ ಇಲ್ಲ ಇದು ಅಷ್ಟು ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ನಾನು ಪ್ಲೇಟಿಗೂ ಕೂಡ ಹಾಕ್ಕೊಳ್ತಾಯೀನಿ ಸೊ ನಾರ್ಮಲ್ ಉಪ್ಪಿಟ್ಟ ರೀತಿನೇ ಇದೆ ತುಂಬಾ ರುಚಿಯಾಗಿರುತ್ತೆ ಒಂದು ಒಳ್ಳೆ ಫ್ಲೇವರು ಕೂಡ ಇರುತ್ತೆ ನಿಂಬೆ ರಸ ಎಲ್ಲ ಹಾಕಿರೋದ್ರಿಂದ ರುಚಿಯಂತೂ ಅಷ್ಟೇ ಸೂಪರ್ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ಕಾಂಬಿನೇಷನ್ ಆಗಿ ಬಜ್ಜಿ ಬೋಂಡ ಅಥವಾ ಉಪ್ಪಿನಕಾಯಿ ಯಾವುದಾದ್ರೂ ಆಗುತ್ತೆ ತುಂಬಾ ಸಂಜೆ ಟೈಮ್ಗೆ ಟೀ ಟೈಮ್ಗೆ ಏನಾದರೂ ಸಣ್ಣದಾಗಿ ಹಸಿವಾದಾಗ ಈ ರೀತಿ ಬೆಳಗಿನ ತಿಂಡಿ ಇಡ್ಲಿ ಮಾಡಿದಾಗ ದಿಢೀರಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಬೆಳಗಿನ ತಿಂಡಿ ಇಡ್ಲಿ ಮಾಡಿದಾಗ ಹಾಗೆಯೇ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು